हलो स्टूडेंट्स स्वामी ट्यूटोरियल्स के स्वागत विद्यार्थिगळे इंदु नाव अध्याय एरडु त्रिभुजगळु अभ्यास एरडु पॉइंट एरडरल्लि बरुव मुख्य प्रश्ने एंटर समस्येवन्न बिडिसोण विद्यार्थिगळे मोदलिगे प्रश्नेयन्न एनु कोट्टिद्दाने नोडोण त्रिभुजद यावुदादरु एरडु बाहुगळ मध्य बिंदुगळन्नु सेरिसुव रेखेयु मूरनेय बाहुगे समांतरवागिरुत्तदे एंदु प्रमेय 2.2 ಅನ್ನು ಉಪಯೋಗಿಸಿ ಸಾಧಿಸಿ ಎಂದು ಹೇಳಿದ್ದಾನೆ ವಿದ್ಯಾರ್ಥಿಗಳೇ ನಾವು ಈಗ ಇದನ್ನು ಸಾಧಿಸಲು ಮೊದಲಿಗೆ ಒಂದು ತ್ರಿಭುಜವನ್ನ ರಚಿಸಿಕೊಳ್ಳೋಣ ಅದನ್ನು ABC ಎಂದು ಗುರುತಿಸಿ ದತ್ತ ತ್ರಿಭುಜ ABC ಯಲ್ಲಿ D ಮತ್ತು E ಗಳು AB ಮತ್ತು AC ಗಳ ಮಧ್ಯಬಿಂದುಗಳಾಗಿವೆ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ಗಮನಿಸಿ ತ್ರಿಭುಜ ABC ಯಲ್ಲಿ D ಮತ್ತು E ಗಳು AB ಮತ್ತು AC ಗಳ ಮಧ್ಯಬಿಂದುಗಳಾಗಿವೆ ನಾವಿಲ್ಲಿ ಏನು ಸಾಧಿಸಬೇಕಾಗಿದೆ ಅಂದರೆ ಈ ಎರಡು ಬಾಹುಗಳ ಅಂದ್ರೆ AB ಮತ್ತು AC ಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆ DE ಯು BC ಗೆ ಸಮಾಂತರವಾಗಿರುತ್ತೆ ಎಂದು ಸಾಧಿಸಬೇಕಾಗಿದೆ DE ಸಮಾಂತರ BC ವಿದ್ಯಾರ್ಥಿಗಳೇ ನಾವೀಗ ಇದನ್ನ ಸಾಧಿಸೋಣ ಸಾಧನೆ AD सम BD कारण DU AB मध्यबिंदु विद्यार्थिगळे नावु AD अन्नु BD इंद भागिसोण AD भागिसु BD सम वंदु समीकरण वंदु विद्यार्थिगळे AD अन्नु BD इंद भागिसिदाग वंदु हेगे बरुत्तदे अंद्रे AD BD गे समनागिदे ಇಲ್ಲಿ AD ಬೆಲೆ x ಅಂತ ತೆಗೆದುಕೊಂಡಾಗ BD ಬೆಲೆನು x ಆಗುತ್ತದೆ ಈಗ AD x BD x ಅಂದ್ರೆ x by x ಮಾಡಿ x x ಕ್ಯಾನ್ಸಲ್ ಆಗಿ ಏನು ಬರುತ್ತೆ 1 ಹೀಗಾಗಿ AD ಭಾಗಿಸು BD ಮಾಡಿದಾಗ 1 ಬರುತ್ತದೆ ವಿದ್ಯಾರ್ಥಿ ಅದೇ ರೀತಿಯಾಗಿ ಈಗ ನಾವು AE c ಎಂದು ತೆಗೆದುಕೊಳ್ಳೋಣ ಕಾರಣ EU AC ಯ ಮಧ್ಯಬಿಂದುವಾಗಿದೆ ಇಲ್ಲಿ ಕೂಡ ನಾವು AE ಅನ್ನು c ಇಂದ ಭಾಗಿಸೋಣ AE ಭಾಗಿಸು C ಸಮ 1 ಕ ಇದನ್ನು ಸಮೀಕರಣ 2 ಎಂದು ಕರೆಯೋಣ ವಿದ್ಯಾರ್ಥಿಗಳೇ ಇಲ್ಲಿ AE ಭಾಗಿಸು C ಮಾಡಿದಾಗ 1 ಹೇಗೆ ಬರುತ್ತೆ ಅಂದ್ರೆ AE ಮತ್ತು C ಎರಡು ಸಮನಾಗಿವೆ ಇವುಗಳ ಬೆಲೆ 1 x ಅಂತ ತೆಗೆದುಕೊಂಡಾಗ AE x ಆದಾಗ C ನ x ಆಗುತ್ತದೆ x x ಕ್ಯಾನ್ಸಲ್ ಆದಾಗ ಅದರ ಬೆಲೆ 1 ಆಗುತ್ತದೆ ಹೀಗಾಗಿ AE ಭಾಗಿಸು C ಸಮ 1 ವಿದ್ಯಾರ್ಥಿಗಳೇ ಸಮೀಕರಣ 1 ಮತ್ತು 2 ರಿಂದ ನಮಗೆ ಏನು ತಿಳಿದು ಬರ್ತಾ ಇದೆ ಅಂದ್ರೆ ಈ ಎರಡು ಸಮೀಕರಣಗಳಲ್ಲಿ ಬಲಬದಿಗಳು ಒಂದೇ ಆಗಿವೆ ಬಲಬದಿಗಳು ಒಂದೇ ಆದಾಗ ಎಡಬದಿಗಳು ಸಮನಾಗುತ್ತವೆ ಅಂದ್ರೆ AD ಭಾಗಿಸು BD ಸಮ AE ಭಾಗಿಸು C ಕಾರಣ ಸ್ವಯಂ ಸಿದ್ಧ ವಿದ್ಯಾರ್ಥಿಗಳೇ ಸ್ವಯಂ ಸಿದ್ಧ ಏನು ಹೇಳುತ್ತೆ ಅಂದ್ರೆ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಅಂದರೆ ಇಲ್ಲಿ ನೋಡಿ AD ಭಾಗಿಸು BD 1 ಕ್ಕೆ ಸಮನಾಗಿದೆ ಸಮೀಕರಣ 2 ಅಲ್ಲೂ ಕೂಡ AE ಭಾಗಿಸು E 1 ಕ್ಕೆ ಸಮನಾಗಿದೆ ಈ ಎರಡು ಅಂಶಗಳು 1 ಕ್ಕೆ ಸಮನಾಗಿವೆ ಹೀಗಾಗಿ ಈ ಎರಡು ಅಂಶಗಳು ಏನಾಗುತ್ತವೆ 1 ಕ್ಕೊಂದು ಸಮವಾಗುತ್ತವೆ ವಿದ್ಯಾರ್ಥಿಗಳೇ ಇದನ್ನ ನಾವು ಚಿತ್ರದಲ್ಲಿ ನೋಡೋಣ AD ಭಾಗಿಸು BD ಸಮ AE ಭಾಗಿಸು C ಆಗಿದೆ ಅಂದ್ರೆ DE ಸಮಾಂತರ BC ಆಗಲೇಬೇಕು ಕಾರಣ ಥೇಲ್ಸನ್ ಪ್ರಮೇಯದ ವಿಲೋಮ ತ್ರಿಭುಜದ ಯಾವುದೇ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುಗೆ ಸಮಾಂತರವಾಗಿರುತ್ತದೆ ಇಲ್ಲಿ D ಯು AB ಮತ್ತು AC ಗಳನ್ನು DE ಯು AB ಮತ್ತು AC ಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತಿದೆ ಆದ್ದರಿಂದ DE ಸಮಾಂತರ BC ಆಗುತ್ತದೆ